ब्रेकिंग न्यूज़ इदे शासक रमेश कुमार विरुद्ध पोलिस ठाणिया एदुरु जेडीएस कार्यकर्तरु श्रीनिवासपुरदल्लि प्रतिभटने माडिदारे इदर बग्गे ओंदु ब्रेकिंग न्यूज नोडोण ಪೊಲೀಸ್ ಠಾಣೆ ಎದುರು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಶಾಸಕ ರಮೇಶ್ ಕುಮಾರ್ ವಿರುದ್ಧ ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಶಾಸಕರ ವಿರುದ್ಧವಾಗಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಪಾತಬಲ್ಲಪಲ್ಲಿ ಈ ಗ್ರಾಮದಲ್ಲಿ ಮಾವಿನ ಗಿಡಗಳನ್ನು ಕಡಿದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ನ ಅಪ್ಪಯ್ಯ ಕಾಂಗ್ರೆಸ್ನ ಸುಬ್ಬಾರೆಡ್ಡಿ ಇಬ್ಬರಿಂದನೂ ಕೂಡ ದೂರು ದಾಖಲಾಗಿದೆ. ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪರ ಹಾಗೂ ವಿರೋಧದ ದೂರನ್ನು ದಾಖಲು ಮಾಡಿರ್ತಾರೆ. ಕಾರ್ಯಕರ್ತರ ಪರವಾಗಿ ದೂರನ್ನು ಕೊಡೋದಕ್ಕೆ ಬಂದಾಗ ಈ ವಾಗ್ವಾದ ನಡೆದಿದೆ. ಜೆ ಡಿ ಎಸ್ನ ತೂಪಲ್ಲಿ ನಾರಾಯಣಸ್ವಾಮಿ ಮತ್ತು ರಮೇಶ್ ಮಧ್ಯೆ ವಾಗ್ವಾದ ನಡೆದಿದೆ. ಏಕವಚನದಲ್ಲಿ ರಮೇಶ್ ನಿಂದಿಸಿದ್ದಾರೆ ಅನ್ನೋದು ನಾರಾಯಣಸ್ವಾಮಿ ಆರೋಪ. ರಮೇಶ್ ವಿರುದ್ಧ ಜೆ ಡಿ ಎಸ್ ಕಾರ್ಯಕರ್ತರು ಠಾಣೆಯ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಬಲವಂತವಾಗಿ ಮುಚ್ಚಿಸಿ ಜೆ ಡಿ ಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಭೇಟಿ ಕೊಟ್ಟು ಪ್ರತಿಭಟನಾ ನಿರತರ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ ಎದುರುಗಡೆ ನಡೆದಿರುವಂತಹ ಘಟನೆ ಇದು. ಜೆ ಡಿ ಎಸ್ ಕಾರ್ಯಕರ್ತರ ಪ್ರತಿಭಟನೆ, ಪೊಲೀಸರ ವಿರುದ್ಧ ಕೂಡ ಅವರು ಧಿಕ್ಕಾರ ಕೂಗ್ತಾ ಜೆ ಡಿ ಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಡಿವೈಎಸ್ಪಿ ಗಿರಿ ಅವರಿಂದ ಕಾರ್ಯಕರ್ತರ ಮನವೊಲಿಸುವಂತಹ ಪ್ರಯತ್ನ ನಡೆದರೂ ಕೂಡ ಅದು ವಿಫಲವಾಗಿದೆ. ಯಾವುದೇ ಕಾರ್ಯಕರ್ತರು ಕೂಡ ಅಲ್ಲಿ ಒಪ್ಪಿಗೆ ಆಗ್ತಾನೆ ಇಲ್ಲ, ಪ್ರತಿಭಟನೆ ಮಾಡೇ ತೀರ್ತೀವಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದರು. ಜೊತೆಗೆ ಪೊಲೀಸರ ವಿರುದ್ಧ ಕೂಡ ಧಿಕ್ಕಾರ ಕೂಗಿದ್ದಾರೆ. ಕೋಲಾರ ಜಿಲ್ಲೆ ಎಸ್ ಪಿ ಡೇಕಾ ಕಿಶೋರ್ ಬಾಬು ಸ್ಥಳಕ್ಕೆ ಬರಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಸೊ ನೋಡ್ತಾ ಇದ್ರಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಕೂಡ ನಡೆಸಿರುವಂಥದ್ದು. ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ ಎದುರುಗೇನೆ ಈ ಘಟನೆ ನಡೆದಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಭೇಟಿ ಕೊಟ್ಟು ಪ್ರತಿಭಟನಾ ನಿರತರ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಆದರೂ ಕೂಡ ಯಾವುದಕ್ಕೂ ಜಗ್ಗದಂತಹ ಜೆ ಡಿ ಎಸ್ ಕಾರ್ಯಕರ್ತರು ಪೊಲೀಸರಿಗೂ ಕೂಡ ಧಿಕ್ಕಾರ ಕೂಗಿ ಈ ಪ್ರತಿಭಟನೆಯನ್ನು ಮುಂದುವರೆಸಿದರು. ಅಲ್ಲಿ
ನಮ್ ನ್ಯಾಯ ಕೊಡ್ಸಿ ಕರ್ಸಿ ಸರ್ ಅವ್ರೆ ಕರ್ಸಿ ಇಲ್ಲಿ ಕೂರ್ಸಿ ಏನ್ ಆಗಿರೋದು ಅನ್ಯಾಯ ಕೇಳಿ ಮಾಡಬಾರ್ದಾಪರ್ ಕೆಲಸ ಮಾಡಕ್ ಬಂದಿದ್ದಾರೆ ಅಂತ ಹೇಳ್ತಾರಲ್ಲ ಡಾಪರ್ ಅವನ್ ಸರ್ ರಮೇಶ್ ಕುಮಾರ್ ಡಾಪರ್ ಪದೇ ಪದೇ ಹೇಳ್ತೀನಿ ನಾಯಕರು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋಣ ಎಷ್ಟೊತ್ತು ಓಡಾಡ್ಕೊಂಡ್ರು ಕ್ರಮಬದ್ಧವಾಗಿ ಸುತ್ತಿನಿಂದ ಏನ್ ಕಾರ್ಯಗಳು ಮಾಡಬೇಕು ನಾವೆಲ್ಲ ಚರ್ಚೆ ಮಾಡಿಕೊಂಡು ಅದ್ರ ಪ್ರಕಾರ ನಡ್ಕೊಳ್ಳೋಣ ದಯವಿಟ್ಟು ಹೂ ಓಡಾಕೊಡೋದು ಈ ಕ್ರಮ ಜರುಗಿಸ್ಬೋದು ಅಂತ ಹೇಳಕ್ಕೆ ಎಲ್ಲರೂ ಹೋಗ್ತಾರೆ ಆ ಪಾರ್ಟಿಯವರು ಹೋಗ್ತಾರೆ ಈ ಪಾರ್ಟಿಯವರು ಹೋಗ್ತಾರೆ ಅದೇ ತರ ಕುಂಭ ನಾರಾಯಣ ಸ್ವಾಮಿ ಅವರು ಮೊದಲು ಹೋಗಿದ್ರು ಪೊಲೀಸ್ ಸ್ಟೇಷನ್ ಮೊದಲು ಹೋದಾಗ ಅವರೇನಾದ್ರೂ ಮಾತಾಡಬೇಕಾದ್ರೆ ಇಲ್ಲ ಅಸೆಂಬ್ಲಿನಲ್ಲೋ ಇಲ್ಲ ಅವರ ಪಕ್ಷದ ಆಫೀಸಲ್ಲೋ ಇಲ್ಲ ಅವರ ಕಾರ್ಯಕರ್ತರ ಮೀಟಿಂಗ್ ಅಲ್ಲೋ ಸಪರೇಟ್ ಆಗಿ ಮಾತಾಡಬೇಕು ನಾವೇನೋ ಮಾತಾಡಬೇಕು ಎಂತ ಹೋಗಿ ನೀವು ಅಂತಂದ್ರೆ ಎಷ್ಟು ದೌರ್ಜನ್ಯ ಅವರು ತಳಬೇಕಾಗಿದ್ರೆ ಏನು ಅವರ ಅಪ್ಪಂದೇನ ಆಫೀಸ್ ಪಬ್ಲಿಕ್ ಆಫೀಸ್ ಅದು ಯಾರ್ದು ಸಾರ್ವಜನಿಕರಲ್ಲ ತಳ್ತಾರೇನು ಅವ್ರ ದೌರ್ಜನ್ಯ ಎಷ್ಟು ಅವ್ರ ಸರ್ವಾಧಿಕಾರ ಎಷ್ಟು ಬಾಯಿ ಬಂದಂಗ್ ಮಾತಾಡೋಂತ ವ್ಯಕ್ತಿ ಆ ವ್ಯಕ್ತಿಗೆ ಶೋಭೆ ತರಲ್ಲ ಯಾಕಂದ್ರೆ ಸ್ಪೀಕರ್ ಆಗಿರೋರು ಎರಡು ಸಾರಿ ಮಿನಿಸ್ಟರ್ ಆಗಿರೋರು ಈ ತರ ಮಾತಾಡೋದು ಈ ದಿವಸ ಸುಮಾರು 5 ಗಂಟೆ ಮೇಲೆ 6 ಗಂಟೆ ಹಿಂಗೆ ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಫೋನ್ ಮಾಡಿದ್ರು ಗಲಾಟೆ ಆಗಿದೆ ಎಸ್ ಟಿ ಅವ್ರಿಗೂ ಸವರ್ಣಿಯವ್ರಿಗೂ ಅದು ಕಂಪ್ಲೇಂಟ್ ಬಂದಿದೆ ಇದು ಕಂಪ್ಲೇಂಟ್ ಬಂದಿದೆ ಅದರಿಂದ ಸ್ವಲ್ಪ ಕನ್ವಿನ್ಸ್ ಮಾಡಿ ನಿಮ್ ಕಡೆಯವ್ರಿಗೆ ಅಂತ ನನ್ನ ಕೇಳಿದ್ರು ನಾನು ಆಮೇಲೆ ಆಯ್ತು ಸರ್ ನಮ್ಮವರು ಆಚೆ ಇದ್ದಾರೆ ಹೊನ್ನಳ್ಳಿ ಆಂಜಿ ಊರುಗಳವರು ನಾನು ಮಾತಾಡಿ ಬೆಳಗಿನ ತನಕ ಏನು ಕೇಸುಗಳೇನು ಬೇಡ ನಮ್ಮ ನಮ್ಮ ಕಡೆಯವ್ರು ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಕೂತ್ಕೊಂಡಿದ್ದೆ ಅಸ್ತತ್ಗೆ ಇವ್ರು ಬಂದ್ಬಿಟ್ರು ಬಂದಿದ್ದೆ ಎಮ್ ಎಲ್ ಎ ಅವರು ರಮೇಶ್ ಕುಮಾರ್ ಬಂದ್ಬಿಟ್ರು ಎಸ್ ನೋಡಿದ್ರಿ ಏನೇನು ಗಲಾಟೆ ನಡೆದಿದೆ ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನ್ ಮುಂದೆ ಅಂತ ಸೊ ಇಲ್ಲಿ ಆಗಿರುವಂಥ ಘಟನೆ ಏನಪ್ಪ ಅಂದರೆ ಈ ಪಾತಬಲ್ಲಪಲ್ಲಿ ಅಂತ ಇದೆ ಆ ಊರಿನಲ್ಲಿ ಮಾವಿನ ಗಿಡಗಳನ್ನು ಕಡಿದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆ ಡಿ ಎಸ್ನ ಅಪ್ಪಯ್ಯ ಹಾಗೆ ಕಾಂಗ್ರೆಸ್ನ ಸುಬ್ಬಾರೆಡ್ಡಿ ಇಬ್ಬರಿಂದಲೂ ಕೂಡ ದೂರು ದಾಖಲಾಗಿರುವಂಥದ್ದು ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪರವಿರೋಧದ ದೂರು ದಾಖಲಾದಂಥ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆ ಗಲಾಟೆ ನಡೆದಿದೆ ಪೊಲೀಸರು ಎಷ್ಟು ಹೇಳಿದ್ರು ಕೂಡ ಕಾರ್ಯಕರ್ತರು ಅಲ್ಲಿಂದ ಕದಲಿಲ್ಲ ಪ್ರತಿಭಟನೆಯನ್ನು ಮುಂದುವರಿಸಿ ಇದ್ರು ಪೊಲೀಸರ ಮೇಲೆ ಕೂಡ ಅಧಿಕಾರಕ್ಕೆ ಹೋಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಕೊಡ್ತಾರೆ ಹರ್ಷವರ್ಧನ್ ಏನು ಗಲಾಟೆ ಇದು ಆ ಒಂದು ಮಾವಿನ ಗಿಡ ಕಡಿದಿರೋಂಥ ವಿಚಾರಕ್ಕೆ ಆದಂತಹ ದೊಡ್ಡ ಗಲಾಟೆನ ಅಥವಾ ಇದು ಪ್ರೀ ಪ್ಲ್ಯಾಂಡಾ
ಅಥವಾ ಇದು ರಮೇಶ್ ಕುಮಾರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಈ ಪರಿಯಾಗಿ ಮುಗಿಬಿದ್ದಿದ್ದು ಯಾಕೆ ಪೊಲೀಸ್ ಸ್ಟೇಷನ್ ಎದುರಿಗೆ ಅಂತ ಎಸ್ ಗುರುಪ್ರಸಾದ್ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ವಾದ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟುಕೊಂಡ ಇದನ್ನು ಸಿಗಾಕೊಂತಿದ್ದಾರೆ ಏನಂತಂದ್ರೆ ನಿನ್ನೆ ತಡರಾತ್ರಿ ಏನಂತಂದ್ರೆ ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಅಪ್ಪಯ್ಯನವರು ಸಾರಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಅಪ್ಪಯ್ಯನವರು ಅಲ್ಟ್ರಾಸಿಟಿ ಕೇಸ್ ಕೊಡ್ಲಿಕ್ಕೆ ಬಂದಿರ್ತಾರೆ ಕೊಡ್ಲಿಕ್ಕೆ ಬಂದಾಗ ತಡರಾತ್ರಿ ಏನಾಗಿದೆ ಅಂತಂದ್ರೆ ಈ ರಮೇಶ್ ಕುಮಾರ್ ಅವರು ಹಾಕ್ತಾನೆ ಎಂಟ್ರಿ ಆಗಿರ್ತಾರೆ ಜೆಡಿಎಸ್ ಕಾರ್ಯಕರ್ತರು ತೂಪಲ್ ನಾರಾಯಣ ಸ್ವಾಮಿ ಅನ್ನೋರನ್ನ ಅವ್ಯಾಜ್ಯದಿಂದ ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಜೆಡಿಎಸ್ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ನಮ್ಮ ಹಿರಿಯ ನಾಯಕರನ್ನ ಅವ್ಯಾಜ್ಯದಿಂದ ಶಬ್ದದಿಂದ ನಿಂದಿಸಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಮನವೊಲಿಸುವ ಪ್ರಯತ್ನ ಮಾಡಿದರೆ ಅದರಲ್ಲಿ ವಿಫಲರಾಗಿದ್ದಾರೆ ಇಂದು ಬೆಳಗ್ಗೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸಿ ಜೆಡಿಎಸ್ ಕಾರ್ಯಕರ್ತರು ಹೃದಯ ಭಾಗದಲ್ಲಿ ಶ್ರೀನಿವಾಸಪುರ ಹೃದಯ ಭಾಗದಲ್ಲಿ ಟೈರ್ಗಳನ್ನು ಸುಡುತ್ತಾ ಪ್ರತಿಭಟನೆ ನಡೆಸುವಲ್ಲಿ ಮುಂದಾಗಿದ್ದಾರೆ ಅಲ್ಲ ಇದು ಅಲ್ಲ ಇದು ಒಂದು ಒಂದು ಸಿಟ್ಟು ಅಥವಾ ಕೋಪ ಏನಾದರೂ ಇದ್ರೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಡುವಂಥದ್ದು ಅಥವಾ ಪೊಲೀಸರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡುವಂಥದ್ದು ವಿಚಾರಣೆ ಮಾಡಬೇಕು ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ಈ ಹಿಂದಿನಿಂದನೂ ಕೂಡ ಜೆಡಿಎಸ್ ನ ಕಾರ್ಯಕರ್ತರು ಮಹಿಳೆಯರ ಬಗ್ಗೆ ಮಾತನಾಡಿದ್ರು ಅಂತ ಪ್ರತಿಭಟನೆ ಮಾಡಿದ್ರು ಅಂದ್ರೆ ಒಂದು ಕಾನ್ಸಿಕ್ಯೂಟಿವ್ ಆಗಿ ವ್ಯವಸ್ಥಿತವಾಗಿ ಶಾಸಕರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಸೊ ಇದು ಯಾರ ಕುಮ್ಮಕ್ಕಿನಿಂದಾನ ಅಥವಾ ಶಾಸಕರ ವಿರುದ್ಧ ಮಾಡಲೇಬೇಕು ಅಂತ ಮಾಡ್ತಾ ಇರೋಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಏನಂತ ಹೇಳ್ತಾರೆ ಅಂತಂದ್ರೆ ಸುಬ್ಬಯ್ಯ ಅನ್ನೋಂತರ ಜೆಡಿ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಮಾವಿನ ಗಿಡಗಳಿಗೆ ಕಡ್ದಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಅಯ್ಯಪ್ಪ ಅನ್ನೋರು ಅಂತ ಹೇಳ್ಬಿಟ್ಟು ಒಂದು ಆರೋಪದ ಹಿನ್ನೆಲೆಯಲ್ಲಿ ನ್ಯಾಯ ಎಲ್ಲಿದೆ ಆ ಕಡೆ ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬಂದು ಪೊಲೀಸ್ ಠಾಣೆಯಲ್ಲಿ ಅವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಆ ಕಡೆ ನ್ಯಾಯ ಇದೆ ಆ ಕಡೆ ನ್ಯಾಯ ಒದಗಿಸ್ಕೊಡಿ ಅನ್ನೋ ಇದ್ರಲ್ಲಿ ಹೇಳಿದ್ದಾರೆ ಹೇಳಿಕ್ ಬಂದಾಗ ಆ ಸಂದರ್ಭದಲ್ಲಿ ತೂಪಲ್ ನಾರಾಯಣ ಸ್ವಾಮಿ ಅಂತವರು ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಇದ್ದಾಗ ಅವಾಗ ಮಾತಿಗೆ ಮಾತಿನ ಚಕಮಕಿ ನಡೆದಿದೆ ಅಂತ ಒಂದು ಆರೋಪ ಕೇಳಿ ಬರ್ತಿದೆ ಪ್ರತಿಭಟನೆ ಕ್ಲಿಯರ್ ಆಗಿದ್ಯಾ ಅಥವಾ ಶಾಂತಗೊಂಡಿದ್ದಾರ ಹೇಗೆ ಜೆಡಿಎಸ್ ಕಾರ್ಯಕರ್ತರು ತೆರಳಿದ್ದಾರ ಹೇಗೆ ಈಗ ಈ ರಮೇಶ್ ಕುಮಾರ್ ವಿರುದ್ಧ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಬೈಗಳನ್ನ ತಡೆಯಲಾರದೆ ಮುನ್ನೂರಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಪೊಲೀಸರು ತಡೆ ಹಿಡಿದು ಅದನ್ನ ಮನವೊಲಿಸಿ ಅವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಳಿಸ್ಕೊಟ್ರು ಪುನಃ ಮತ್ತೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಅವರು ವಾಪಸ್ ಆಗಿದ್ದಾರೆ ಓಕೆ ಇನ್ನು ಬಂದ್ ಸಂಬಂಧ ಈಗ ಏನು ಯಾಕೆಂದ್ರೆ ಇಷ್ಟೊಂದು ಜನ ಸೇರೋ ಹಾಗಿಲ್ಲ ಒಂದ್ ಕಡೆ ಕೊರೋನಾ ಜಾಸ್ತಿ ಆಗ್ತಾ ಇದೆ ಒಮಿಕ್ರಾನ್ ಕೂಡ ಜಾಸ್ತಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಮತ್ತು ಕೋಲಾರ ಜಿಲ್ಲೆನಲ್ಲಿ ಯಾವ ರೀತಿ ಆದಂತ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅದರ ಮಾಹಿತಿ ಇದೆ ಹೇಗೆ ಗುರುಪ್ರಸಾದ್ ಈ ಮಾಹಿತಿ ಅಂತಂದ್ರೆ ಏನಂತಂದ್ರೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಈ ಕೋವಿಡ್ ಸಂದರ್ಭದಲ್ಲಿ ಈ ತರ ಮುನ್ನೂರಕ್ಕೂ ಸಾವಿರಕ್ಕೂ ಹೆಚ್ಚು ಜನ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ದೂರು ದಾಖಲು ಮಾಡಬೇಕು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಜೆಡಿಎಸ್ ಕಾರ್ಯಕರ್ತರ ವಿರುದ್ಧವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಹಿತಿಗೆ